ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 208 ಅದರ ಬೋಧನೆಯ ಈ ಅಂಶದಲ್ಲಿ ಹೊರಗಿನಿಂದ ನೋಡಿದರೆ ಗ್ರೇಟ್ ಪಿರಮಿಡ್ ದೇವರ ಯೋಜನೆಯನ್ನು ಪೂರ್ಣಗೊಳಿಸುವುದನ್ನು ಪ್ರತಿನಿಧಿಸುವ ಸುಂದರವಾದ ಮಹತ್ವವನ್ನು ಹೊಂದಿದೆ ಏಕೆಂದರೆ ಅದು ಸಹಸ್ರಮಾನದ ಕೊನೆಯಲ್ಲಿರುತ್ತದೆ ಮುಕುಟ ಲಕ್ಷಣವು ಕ್ರಿಸ್ತನಾಗಿದ್ದಾನೆ ಆತನು ಎಲ್ಲವುಗಳ ಮೇಲೆ ಅಂಗೀಕೃತ ಮುಖ್ಯಸ್ಥನಾಗಿದ್ದಾನೆ ಮತ್ತು ಪರಸ್ಪರ ಕಲ್ಲುಗಳು ಭವ್ಯ ಕಟ್ಟಡಕ್ಕೆ ಜೋಡಿಸಲ್ಪಟ್ಟಿದೆ ಮತ್ತು ಅವು ಸಂಪೂರ್ಣವೂ ಸಮರ್ಪಕವಾದವುಗಳೂ ಆಗಿವೆ ಎಲ್ಲ ಉಳಿಯ ಕೆತ್ತನೆಗಳು ಹೊಳಪಿಸುವಿಕೆಯು ಮತ್ತು ಜೋಡಿಸುವ ಪ್ರಕ್ರಿಯೆಯು ಆಗ ಪೂರ್ಣಗೊಂಡಿರುತ್ತದೆ ಎಲ್ಲವನ್ನು ಕಟ್ಟಿ ಒಟ್ಟಾಗಿ ಪರಸ್ಪರವಾಗಿ ಮತ್ತು ಪ್ರೀತಿಯಿಂದ ಶಿರಸ್ಸಿಗೆ ಕೂಡಿಸಲಾಗುವುದು ಮಹಾಪಿರಮಿಡ್ ಸಮಗ್ರವಾಗಿ ದೇವರ ಯೋಜನೆಯ ಸಂಪೂರ್ಣತೆಯನ್ನು ಪ್ರತಿನಿಧಿಸುವುದಾದರೆ ಅದರ ಮೇಲಿನ ಮೂಲೆಗಲ್ಲು ಕ್ರಿಸ್ತನನ್ನು ಪ್ರತಿನಿಧಿಸಬೇಕು ಆತನನ್ನು ದೇವರು ಎಲ್ಲವುಗಳ ಮುಖ್ಯಸ್ಥನಾಗುವಂತೆ ಉನ್ನತ ಸ್ಥಿತಿಗೆ ಏರಿಸಿದ್ದಾನೆ ಅದು ಸಂಕೇತಿಸಿದಂತೆಯೇ ಕ್ರಿಸ್ತನನ್ನು ಪ್ರತಿನಿಧಿಸುತ್ತದೆ ಎಂದು ಕ್ರಿಸ್ತನ ಸಂಕೇತವಾಗಿ ಅದರ ಔಚಿತ್ಯತೆಯ ಕಾರಣದಿಂದ ಮಾತ್ರವಲ್ಲದೆ ಪ್ರವಾದಿಗಳು ಮತ್ತು ಅಪೋಸ್ತಲರು ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಆ ಚಿಹ್ನೆಯ ಬಗ್ಗೆ ಹಲವಾರು ಉಲ್ಲೇಖಗಳಿಂದಲೂ ಸಹ ಸಂಕೇತಿಸುತ್ತದೆ ಏಷಾಯ 28:16 ಕ್ರಿಸ್ತನನ್ನು ಅಮೂಲ್ಯವಾದ ಮೂಲೆಗಲ್ಲು ಎಂದು ಸೂಚಿಸುತ್ತದೆ ಜಕರ್ಯ 4:7 ಅದು ಸಂಪೂರ್ಣಗೊಂಡ ಸೌಧದ ಮೇಲೆ ಇರುವುದನ್ನು ಸೂಚಿಸುತ್ತಾ ಉಲ್ಲಾಸದೊಡನೆ ಆತನ ಕಲಶದ ಕಲ್ಲನ್ನು ಕೋಲಾಹಲದೊಡನೆ ಮೆರವಣಿಗೆ ಮಾಡುವನು ಇದರ ಮೇಲೆ ದೇವರ ದಯೆ ಇರಲಿ ಎಂಬ ಜಯ ಘೋಷವಾಗುವುದು ಎಂದು ಹೇಳಿದ್ದಾನೆ ಮಹಾಪಿರಮಿಡ್ನ ಮುಖ್ಯ ಅಂದರೆ ಕಲಶದ ಕಲ್ಲನ್ನು ಅಲ್ಲಿ ಇಟ್ಟಾಗ ನಿರ್ಮಾಣಿಕರಲ್ಲಿ ಮತ್ತು ಅದರಲ್ಲಿ ಆಸಕ್ತರಿಗೆ ಬಹಳ ಸಂತೋಷ ಉಂಟಾಯಿತು ಮತ್ತು ಅವರೆಲ್ಲರೂ ಕಾರ್ಯದ ಮುಕ್ತಾಯದ ಈ ಕಿರೀಟ ಧಾರಣಾ ಸಮನಾದ ಲಕ್ಷಣವನ್ನು ನೋಡುವುದರಲ್ಲಿ ಬಲು ಆಸಕ್ತರಾಗಿದ್ದರು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಯೋಬನು ಸಹ 38:6-7 ವಚನಗಳಲ್ಲಿ ಈ ಮುಖ್ಯವಾದ ಮೂಲೆಗಲ್ಲನ್ನಿಡುವಾಗ ಉಂಟಾದ ಆನಂದ ಘೋಷದ ಬಗ್ಗೆ ಮಾತನಾಡುತ್ತಾನೆ ಮತ್ತು ಆತನು ಶಿರಸ್ಸನ್ನು ಅಥವಾ ಕಿರೀಟಪ್ರಾಯವಾದ ಮೂಲೆಗಲ್ಲನ್ನು ಅಂದರೆ ಕಲಶದ ಕಲ್ಲನ್ನು ಉಳಿದ 4 ಮೂಲೆಗಲ್ಲುಗಳ ಬಗ್ಗೆ ಮೊದಲು ಹೇಳುವುದರ ಮೂಲಕ ವಿಶೇಷಿಸುತ್ತ ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಮಾಡುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ಭೂಲೋಕದ ಸುಣ್ಣಪಾದವು ಯಾವುದರಲ್ಲಿ ನೆಲೆಗೊಂಡವು ಅದರ ಮೂಲೆಗಲ್ಲನ್ನು ಹಾಕಿದವರು ಯಾರು ಎಂದು ಕೇಳುತ್ತಾನೆ ಅಂದರೆ ಬದಿಯಲ್ಲಿರುವ ಮಾತುಗಳನ್ನು ನೋಡಿರಿ ಪ್ರವಾದಿಯಾದ ದಾವೀದನೂ ಸಹ ನಮ್ಮ ಕರ್ತನನ್ನು ಸೂಚಿಸುತ್ತಾನೆ ಐಗುಪ್ತದ ಸಾಕ್ಷಿ ಮತ್ತು ಈ ಸಾಕ್ಷಿಯ ಬಗ್ಗೆ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಇದು ಯೆಹೋವನಿಂದಲೇ ಆಯಿತು ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಈ ದಿನವು ಅಂದರೆ ಈ ಲೋಕದ ಶಿರಸ್ಸು ಮತ್ತು ಆಳುವಾತನೂ ಆಗಿರುವ ಕ್ರಿಸ್ತನ ಸಹಸ್ರಮಾನದ ದಿನವು ಯೆಹೋವನಿಂದಲೇ ನೇಮಕವಾದದ್ದು ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ ಕೀರ್ತನೆ 118:22-24 ಎಂಬ ಅನುಗುಣವಾದ ಮಾತುಗಳನ್ನು ಹೇಳುತ್ತಾನೆ ಶಾರೀರಿಕ ಇಸ್ರಾಯೇಲ್ಯರು ಕ್ರಿಸ್ತನನ್ನು ತಮ್ಮ ಮುಖ್ಯವಾದ ಮೂಲೆಗಳನ್ನಾಗಿ ಮಾಡಿಕೊಳ್ಳುವಲ್ಲಿ ವಿಫಲರಾದರು ಹೀಗಾಗಿ ಅವರು ದೇವರ ವಿಶೇಷ ಮನೆಯವರಾಗುವುದರಿಂದ ತಿರಸ್ಕೃತರಾದರು ಇದಕ್ಕೆ ಬದಲಾಗಿ ಆತ್ಮೀಕ ಇಸ್ರಾಯೇಲ್ಯರು ಕ್ರಿಸ್ತನನ್ನು ತಮ್ಮ ಶಿರಸ್ಸನ್ನಾಗಿ ಮಾಡಿಕೊಂಡರು ನಮ್ಮ ಕರ್ತನು ಈ ಪ್ರವಾದನೆಯನ್ನು ತನಗೆ ಅನ್ವಯ ಮಾಡಿಕೊಂಡದ್ದನ್ನು ಮತ್ತು ತಾನು ಆ ತಿರಸ್ಕೃತ ಕಲ್ಲಾಗಿದ್ದೇನೆ ಎಂಬುದನ್ನು ಅದನ್ನು ತಿರಸ್ಕರಿಸಿದ ಶಾಸ್ತ್ರಿಗಳು ಪರಿಸಾಯರಿಗೆ ತೋರಿಸಿಕೊಟ್ಟದ್ದನ್ನು ನಾವು ನೆನಪಿಸುತ್ತೇವೆ ಮತ್ತಾಯ 21:42-44 ವಚನ ಅಪೋಸ್ತಲರ ಕೃತ್ಯಗಳು 4:11 ಎಂಬುವಂಥದ್ದೇ